ಕೆಲವರಿಗೊಂದು ಸಂಶಯ ಬರುತ್ತೆ, ಅಲ್ಲ ಈ ತಪಸ್ಸು ಮಾಡಬೇಕು ಅಂತಂದ್ರೆ ಅದು ಹೇಗೆ ಸಾಧ್ಯ, ನಮ್ಮಂಥವರಿಗೆ ತಪಸ್ಸನ್ನು ಮಾಡಕ್ಕಾಗುವುದಿಲ್ಲ. ಈಗ ತಪಸ್ಸು ಅಂದ ತಕ್ಷಣ ಎಲ್ರಿಗೆ ಏನ್ ಜ್ಞಾಪಕ ಬರುತ್ತೆ ಅಂತಂದ್ರೆ, ಏನ್ ತಪಸ್ಸು ಮಾಡುವುದು ಅಂತಂದ್ರೆ ಎಲ್ಲೋ ಕಾಡಿಗೆ ಹೋಗ್ಬಿಡುವುದು, ಅಲ್ಲೆಲ್ಲೋ ಒಂದು ಪರ್ಣಶಾಲೆ ಮಾಡ್ಕೊಳ್ಳೋದು, ಅಲ್ಲಿ ಕೂತ್ಕೊಂಡು ಬಿಡುವುದು, ಹೀಗೆ ಅದು ತಪಸ್ಸು. ಅಥವಾ ಎಲ್ಲೋ ಹಿಮಾಲಯಕ್ಕೆ ಹೋಗುವುದು, ಯಾವುದೋ ಒಂದು ಗುಹೆ ಒಳಗೆ ಹೋಗಿ ಕೂತ್ಕೊಳ್ಳುವುದು, ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ಅದು ತಪಸ್ಸು. ಅದೆಲ್ಲ ನಮ್ಮನ್ನು ಮಾಡಿ ಅಂತಂದ್ರೆ ನಮ್ಗೆ ಹೆಂಗ್ ಮಾಡಕ್ಕಾಗುತ್ತೆ? ನೀವು ಇದ್ದಕ್ಕಿದ್ದಾಗ ಎಲ್ಲ ಬಿಟ್ಬಿಟ್ಟು ಎಲ್ಲೋ ಕಾಡಿಗೋ ಎಲ್ಲೋ ಹಿಮಾಲಯಕ್ಕೋ ಹೋಗ್ಬಿಡಿ ಅಂತಂದ್ರೆ ಅದು ನಮ್ಗೆ ಹೆಂಗ್ ಸಾಧ್ಯ ಆಗುತ್ತೆ? ಹಂಗೆಲ್ಲ ಹೋಗ್ಲಿಕ್ಕಾಗುದು, ನಾವೆಲ್ಲ ಸಂಸಾರಿಗಳು, ನಾವೆಲ್ಲ ತುಂಬಾ ಜವಾಬ್ದಾರಿಗಳಿವೆ ನಮಗೆ, ಹಾಗಾಗಿ ನಾವೆಲ್ಲೂ ಅಲ್ಲೆಲ್ಲ ಹೋಗ್ಲಿಕ್ಕಾಗುವುದಿಲ್ಲ ಅಂತ ಕೆಲವರಿಗೆ ಅನಿಸ್ಬೋದು. ಆದ್ರೆ ಒಂದು ವಿಷಯವನ್ನೆಲ್ಲರೂ ತಿಳ್ಕೊಳ್ಬೇಕು, ಎಲ್ಲೋ ಅರಣ್ಯಕ್ಕೆ ಹೋಗುವುದು, ಎಲ್ಲೋ ಕೂತ್ಕೊಳ್ಳುವುದು, ಅದೂ ತಪಸ್ಸು ಹೌದು. ಆದರೆ ಅದು ಮಾತ್ರವೇ ತಪಸ್ಸಲ್ಲ, ಅದು ಒಂದು ಉತ್ಕೃಷ್ಟವಾದಂತಹ ತಪಸ್ಸು. ಆದರೆ ಇನ್ನೂ ಕೆಲವು ತಪಸ್ಸುಗಳಿವೆ, ಆ ತಪಸ್ಸುಗಳನ್ನ ಮಾಡಬೇಕು ಅಂತಂದ್ರೆ ನಾವೆಲ್ಲೋ ಹಿಮಾಲಯಕ್ಕೋ ಅರಣ್ಯಕ್ಕೋ ಹೋಗಬೇಕು ಅಂತೇನಿಲ್ಲ, ಎಲ್ಲಿದೆಯೋ ಅಲ್ಲೇ ನಾವು ಆ ತಪಸ್ಸುಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಅಂತಹ ತಪಸ್ಸಿನ ಬಗ್ಗೆ ಭಗವಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಉಪದೇಶ ಮಾಡಿದ್ದಾನೆ. ಏನು ಅಂತಂದ್ರೆ, ಮೊದಲನೇದಾಗಿ ಭಗವಂತ ನಮಗೆ ಎಲ್ಲ ಕೆಲಸಗಳನ್ನು ಮಾಡುವುದಕ್ಕಾಗಿ ಮೂರು ಕರಣಗಳನ್ನು ಕೊಟ್ಟಿದ್ದಾನೆ, ಮೂರು ಸಾಧನಗಳನ್ನು ಕೊಟ್ಟಿದ್ದಾನೆ. ಏನಾದರೂ ಒಂದು ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೊಂದು ಸಾಧನ ಬೇಕು. ಇದಕ್ಕೆ ಏನಾದರೂ ಒಂದು ಕೆಲಸ ಮಾಡುವುದಕ್ಕಾಗಿ ಭಗವಂತ ನಮಗೆ ಮೂರು ಸಾಧನಗಳನ್ನು ಕೊಟ್ಟಿದ್ದಾನೆ. ಒಂದು ನಮ್ಮ ಶರೀರ, ಇನ್ನೊಂದು ನಮ್ಮ ಮಾತು, ಇನ್ನೊಂದು ನಮ್ಮ ಮನಸ್ಸು. ಈ ಮೂರು, ಇವುಗಳನ್ನು ತ್ರಿಕರಣಗಳು ಅಂತ ಹೇಳ್ತಾರೆ. ಮೂರು ಕರಣಗಳನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಇಂತಹ ಮೂರು ಕರಣಗಳಿಂದಲೂ ಸಹ ನಾವು ಮಾಡಬೇಕಾದಂತಹ ತಪಸ್ಸುಗಳು ಅನೇಕ ಇವೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂದ್ರೆ ಏನು, ಏನಾ ತಪಸ್ಸುಗಳು? ಮೊದಲನೇದಾಗಿ ಶರೀರದಿಂದ ಮಾಡಬೇಕಾದಂತಹ ತಪಸ್ಸು ಏನು? ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾಚ ಶಾರೀರಂ ತಪ ಉಚ್ಯತೆ ಎಂಬುದಾಗಿ ಭಗವಂತ ಹೇಳಿದ್ದ. ಅಂದ್ರೆ ಏನು, ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಅಂತ. ಮೊದಲನೇದಾಗಿ ಭಗವಂತನ ಪೂಜೆಯನ್ನು ಮಾಡುವುದು, ದೇವರ ಪೂಜೆಯನ್ನು ಮಾಡುವುದು. ಅದೇ ರೀತಿಯಾಗಿ ದೇವ ದ್ವಿಜ, ದ್ವಿಜ ಅಂತಂದ್ರೆ ಯಾರು ಅತ್ಯಂತ ಸದಾಚಾರ ಸಂಪನ್ನರಾಗಿ ವಿಶೇಷವಾಗಿ ಅಧ್ಯಯನವನ್ನು ಮಾಡಿ ಶ್ರೋತ್ರಿಯರಾಗಿರತಕ್ಕಂತಹ ಮಹಾವಿದ್ವಾಂಸರಾಗಿರ್ತಾರೋ, ಮಹಾಬ್ರಾಹ್ಮಣನಾಗಿರ್ತಾನೋ, ಸದಾಚಾರ ಸಂಪನ್ನಾಗಿರ್ತಕ್ಕಂಥವನಾಗಿರ್ತಾನೋ, ಅಂಥ ಅವರ ಪೂಜೆಯನ್ನು ಮಾಡುವುದು, ಅವರಿಗೆ ಸತ್ಕಾರವನ್ನು ಮಾಡುವುದು ಅಂತ ಅದರ ಅರ್ಥ. ಹಾಗೆ ಪೂಜೆ ಪ್ರಾಜ್ಞ, ಪ್ರಾಜ್ಞರು ಅಂತಂದ್ರೆ ತುಂಬಾ ವಿಷಯಗಳನ್ನು ತಿಳ್ಕೊಂಡಿರತಕ್ಕಂತಹ ವ್ಯಕ್ತಿಗಳು ಅಂತ, ಅಂಥ ಅವರನ್ನು ನಾವು ಗೌರವಿಸುವುದು. ದೇವ ದ್ವಿಜ ಗುರು ಮತ್ತು ಗುರು, ಗುರುವಿನ ಪೂಜೆಯನ್ನು ಮಾಡುವುದು, ಗುರುವಿನ ವಿಷಯದಲ್ಲಿ ಅಪಾರವಾದಂತಹ ಭಕ್ತಿಯಿಂದ ಇರುವುದು. ಗುರು ನಮಗೇನು ಮಾರ್ಗದರ್ಶನ ಮಾಡ್ತಾರೋ ನಮ್ಮ ಹಿತಕ್ಕಾಗಿ. ಗುರು ಗುರು ಅಂತಂದ್ರೆ ಬರೀ ಹೆಸರಿಗೆ ಗುರುಗಳಾಗಿರುವವರಲ್ಲ ಇಲ್ಲಿ ನಾವು. ಗುರು ಅಂತಂದ್ರೆ ಅದಕ್ಕೊಂದು ವಿಶಿಷ್ಟವಾದ ಅರ್ಥ ಇದೆ. ಈಗಿನ ಕಾಲದಲ್ಲಿ ಸುಮ್ಮನೆ ಇನ್ನೊಬ್ಬನ ಕರೆಯುವಾಗ ಏನ್ ಗುರು ಏನಿದೆ ವಿಷಯ ಅಂತೆಲ್ಲ ಕೆಲವರು ಕೇಳ್ತಿರ್ತಾರೆ. ಆ ಶಬ್ದ ಅಲ್ಲ ಇಲ್ಲಿ ಹೇಳ್ತಿರುವುದು, ಆ ಗುರು ಅಲ್ಲ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಗುರು ಅಂತಂದ್ರೆ ಶಾಸ್ತ್ರಗಳಲ್ಲಿ ಗುರು ಅನ್ನೋನು ಹೇಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ. ಅಂತಹ ಗುರು ಹೇಗೆ ಭಗವತ್ಪಾದರೆ ಹೇಳಿದ್ದಾರೆ, ಅಧಿಗತ ತತ್ವ ಶಿಷ್ಯ ಹಿತಾಯ ಉದ್ಯತ ಸತತಂ ಅಂತ. ಯಾರು ತಿಳ್ಕೊಳ್ಳಬೇಕಾದಂತಹ ತತ್ವವನ್ನು ತಿಳ್ಕೊಂಡಿದ್ದಾರೋ, ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೋ, ಮತ್ತು ತಾವು ತಿಳ್ಕೊಂಡಿರತಕ್ಕಂತಹ ತತ್ವವನ್ನು ಶಿಷ್ಯ ಜನರಿಗೆ ಯೋಗ್ಯವಾದ ರೀತಿಯಲ್ಲಿ ಉಪದೇಶ ಮಾಡ್ತಾರೋ, ಶಿಷ್ಯನಿಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಶಿಷ್ಯನಿಗೆ ಆ ತತ್ವವನ್ನು ಉಪದೇಶ ಮಾಡ್ತಾರೋ ಅಂಥ ಅವರನ್ನು ಗುರುಗಳು ಅಂತ ಹೇಳಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗೆ ಅಂತಹ ಗುರುಗಳ ಪೂಜೆಯನ್ನು, ಅಂತಹ ಗುರುಗಳ ಸತ್ಕಾರವನ್ನು, ಅವರ ಗೌರವವನ್ನು ನಾವು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಅಂತ ಶಾಸ್ತ್ರ ಹೇಳ್ತಾ ಇದೆ. ಈ ಭಗವಂತ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ. ಇಂತಹವರ ಪೂಜೆಯನ್ನು ನಾವು ಭಕ್ತಿಯಿಂದ ಮಾಡಿದಾಗ ಅದರಿಂದ ನಮಗೆ ಎಲ್ಲ ವಿಧದಲ್ಲೂ ಒಳ್ಳೆಯದಾಗುತ್ತೆ. ನಿಜವಾದಂತಹ ಒಂದು ಶ್ರದ್ಧೆಯಿಂದ ಮಾಡಬೇಕು, ಒಂದು ವಿಶಿಷ್ಟವಾದ ಶ್ರದ್ಧೆಯಿಂದ ಮಾಡಿದ, ಬರೀ ಏನೋ ತೋರಿಸುವುದಕ್ಕಾಗಿ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಎಲ್ಲರೂ ಗೊತ್ತಾಗುವುದಕ್ಕೋಸ್ಕರ ಅಲ್ಲ, ಗೊತ್ತಾಗಬೇಕು ಅಂತೇನಿಲ್ಲ,
ಅಂದ್ರೇನು ಗೊತ್ತಾಗುವುದಕ್ಕಾಗಿ ನಾವು ಮಾಡಬಾರದು. ನಾವು ಮಾಡಿದ್ದು ಅದು ಎಲ್ರಿಗೂ ಗೊತ್ತಾಗಬೇಕಷ್ಟೇ, ಅದು ದಾನಾಗೆ ಗೊತ್ತಾಗುತ್ತೆ. ನಮ್ಮ ಪ್ರಯತ್ನ ಆಯಾ ಅನುಷ್ಠಾನವನ್ನು ಮಾಡುವುದರಲ್ಲಿ ಇರಬೇಕೇ ಹೊರತು ಅದನ್ನು ಎಲ್ರಿಗೂ ಗೊತ್ತಾಗುವ ಹಾಗೆ ಮಾಡುವುದರಲ್ಲಿ ಇರಬಾರದು. ಅದು ಒಂದು ವೇಳೆ ಮುಖ್ಯ ಆಗಿಬಿಟ್ರೆ ಆಗ ನಮ್ಮ ಅನುಷ್ಠಾನದ ಕಡೆ ಗಮನ ಇರುವುದಿಲ್ಲ. ಎಲ್ರಿಗೂ ಗೊತ್ತಾಗಬೇಕು ಅನ್ನೋದೇ ನಮಗೆ ಪ್ರಧಾನವಾಗಿಬಿಟ್ರೆ ಆ ಅನುಷ್ಠಾನ ಆಗಬೇಕು ಅನ್ನೋದ್ರ ಕಡೆಗೆ ನಮ್ಮ ಗಮನ ಹೋಗುವುದಿಲ್ಲ. ಆದರೆ ವಸ್ತುತಃ ನಮಗೆ ಫಲ ಸಿಗುವುದು ಯಾವುದರಿಂದ? ಅನುಷ್ಠಾನ ಮಾಡಿದ್ರಿಂದ ಫಲ ಸಿಗುವುದು. ನಾವು ಮಾಡಿದ್ದು ಎಲ್ರಿಗೂ ಗೊತ್ತಾದರೂ ಗೊತ್ತಾಗದೇ ಇದ್ರೂ ಅನುಷ್ಠಾನ ಚೆನ್ನಾಗಿ ನಡೆದ್ರೆ ನಮಗೆ ಫಲ ಸಿಗುತ್ತೆ. ಆದರೆ ನಮಗೆ ಎಲ್ರಿಗೂ ಗೊತ್ತಾಗಿದ್ದರಿಂದ ನಮಗೆ ಫಲ ಸಿಗುವುದಿಲ್ಲ. ನಮಗೆ ಫಲ ಸಿಗುವುದು ಅನುಷ್ಠಾನದಿಂದ ಮಾತ್ರ. ಆ ಅನುಷ್ಠಾನ ಬೇರೆಯವರಿಗೆ ಗೊತ್ತಾಗಲಿ ಗೊತ್ತಾಗದೇ ಇರಲಿ, ಅದೇ ಅದು ವಿಷಯ ಅಲ್ಲ. ನಾವು ಮಾಡಿದಂತಹ ಅನುಷ್ಠಾನದ ಒಳ್ಳೆ ಕೆಲಸದ ಫಲ ನಮಗೆ, ಆ ಒಳ್ಳೆ ಕೆಲಸವನ್ನು ನಾವು ಚೆನ್ನಾಗಿ ಮಾಡಿದ್ರೆ ನಮಗೆ ಬರುತ್ತೆ. ಅದು ಎಲ್ರಿಗೂ ಗೊತ್ತಾದ್ರೇನೆ ಬರುತ್ತೆ ಅಂತೇನಿಲ್ಲ. ಗೊತ್ತಾಗುವುದು ಅನ್ನೋದು ಅದು ವಸ್ತುತಃ ಅದು ಪ್ರಯೋಜನ ಅಲ್ಲೂ ಅಲ್ಲ ಆ ಕೆಲಸಕ್ಕೆ. ಹಾಗಾಗಿ ವಿಶೇಷವಾಗಿ ಆ ಕೆಲಸವನ್ನು ಮಾಡಿದಾಗ, ಆ ಇಂತಹ ಭಗವದ್ ಆರಾಧನೆಯನ್ನು ಮಾಡಿದಾಗ ಅದರಿಂದ ನಮಗೆ ಎಲ್ಲಾ ವಿಧವಾಗಿಯೂ ಒಳ್ಳೇದಾಗುತ್ತೆ. ಇದು ನಮ್ಮ ಶರೀರದಿಂದ ನಾವು ಮಾಡಬೇಕಾದಂತಹ ಒಂದು ತಪಸ್ಸು ಅಂತ ಭಗವಂತ ಭಗವದ್ಗೀತೆಯಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಈ ಕೆಲವರು ಹೇಳ್ತಾ ಇರ್ತಾರೆ, ನಾವೆಲ್ಲ ಪೂಜೆ ಎಲ್ಲ ಮಾಡ್ತೀವಿ ಆದ್ರೆ ನಮ್ಗೇನು ಸಿಗ್ತಾ ಇಲ್ಲ ಫಲ, ನಾವು ತುಂಬಾ ಎಲ್ಲ ಮಾಡಿ ಆಗಿದೆ, ಅದು ಮಾಡಿದೀವಿ ಇದು ಮಾಡಿದೀವಿ ತುಂಬಾ ಎಲ್ಲ ಮಾಡ್ತಾ ಇದ್ದೀವಿ ಆದ್ರೆ ನಮಗೇನೋ ಸಿಗಬೇಕಾದ ಇನ್ನೂ ಸಿಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆದ್ರೆ ನಮಗೆ ಸಿಗಬೇಕಾದದ್ದು ಇನ್ನೂ ಸಿಕ್ಕಿಲ್ಲ ಅಂತಂದ್ರೆ ಅದು ಪೂಜೆಗೆ ಇರತಕ್ಕಂತಹ ದೋಷ ಅಲ್ಲ, ಅದು ನಮ್ಮಲ್ಲಿ ಇರತಕ್ಕಂತಹ ಒಂದು ದೋಷ. ಇನ್ನೂ ನಾವು ಇನ್ನೂ ಶ್ರದ್ಧೆಯಿಂದ ಮಾಡಬೇಕು, ಇನ್ನೂ ನಮ್ಮಲ್ಲಿ ಶ್ರದ್ಧೆ ಅನ್ನೋದು ಇನ್ನೂ ಕಡಿಮೆ ಆಗಿದೆ, ಇನ್ನೂ ನಾವು ವಿಶೇಷವಾದಂತಹ ಶ್ರದ್ಧೆಯಿಂದ ಮಾಡಿದರೆ ಖಂಡಿತವಾಗಿಯೂ ಅದರ ಫಲ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ.